ಆಸ್ ಯೂಶುವಲ್ ಆಳಂದ ಕ್ಷೇತ್ರದಿಂದ ನಮಗೆ ಬೇರೆ ಎಲ್ಲ ಕ್ಷೇತ್ರಗಳಿಂದ ಬರುವ ಹಾಗೆ ಇವತ್ತು ಬೆಳಗ್ಗೆಯಿಂದ ಸಾವಿರ 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 ಸಂಖ್ಯೆಯ ಕರೆಗಳು ಬಂದಿದ್ದಾವೆ ಜಾಸ್ತಿ ಸಮಯ ವ್ಯರ್ಥ ಮಾಡೋದು ಬೇಡ ಲೆಟ್ ಅಸ್ ಗೋ ಟು ರಿಸಲ್ಟ್ಸ್ ಡೈರೆಕ್ಟ್ಲಿ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಮೊದಲ ಕ್ಷೇತ್ರದ ಮತದಾನ ಅಂತ್ಯ ಆಗಿದೆ ಆಳಂದ ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ ಟಿವಿಗೆ ಸಾವಿರಾರು ಕರೆಗಳು ಬಂದಿದ್ದಾವೆ ಆಸ್ ಯೂಶುವಲ್ ಎಲ್ಲ ಎಲ್ಲ ಕ್ಷೇತ್ರಗಳಿಗೂ ಕೂಡ ಭರ್ಜರಿಯಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ ಆಳಂದ ಕೂಡ ಆ ರೆಸ್ಪಾನ್ಸಿಂದ ಹೊರತಾಗಿಲ್ಲ ಹಾಗಾಗಿ ಟ್ರೆಂಡ್ ಏನು ಪಕ್ಷಗಳ ಬಲಾಬಲ ಹೇಗಿದೆ ಗಮನಿಸಿಬಿಡೋಣ ಕಲಬುರಗಿ ಜಿಲ್ಲೆಯ ಜಿದ್ದಾಜಿದ್ದಿನ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಮುಖ ಆಳಂದ ಕ್ಷೇತ್ರ ಗೆಲ್ಲೋ ಪಾರ್ಟಿ ಯಾರು ಯಾರು ರಣಕಲಿಗಳಾಗಬಹುದು ಅದನ್ನು ಗಮನಿಸಿಬಿಡೋಣ ಟೋಟಲ್ 9781 ಕರೆಗಳು ನಿಯರ್ಲಿ 10,000 ಕರೆಗಳು ಪುರುಷರು 9169 ಜನ ಕಾಲ್ ಮಾಡಿದ್ರು ಹೆಣ್ಣುಮಕ್ಕಳು 619 ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಜನ ಕರೆ ಮಾಡಿದ್ರು ಬೇರೆ ಬೇರೆ ಅಭ್ಯರ್ಥಿಗಳಿಗೆ ಕೇವಲ 10 ಓಟುಗಳು ದಾಖಲಾಗಿದ್ದಾವೆ ಔಟ್ ಆಫ್ ನಿಯರ್ಲಿ 10,000 ಕಾಲ್ಸ್ ಬಿಜೆಪಿ 4,889 ಮತಗಳನ್ನು ಪಡೆದುಕೊಂಡಿದೆ ಇಂಟ್ರೆಸ್ಟಿಂಗ್ ಪುರುಷರು 4,569 ಜನ ಹೆಣ್ಣುಮಕ್ಕಳು 320 ಜನ ಓಟ್ ಹಾಕಿದ್ದಾರೆ ಜೆಡಿಎಸ್ ಗೆ ಕೇವಲ 292 ಜನ ಓಟ್ ಹಾಕಿದ್ದಾರೆ ಜೆಡಿಎಸ್ ಗೆ ಪುರುಷ ಮತದಾರರು 282 ಜನ ಹೆಣ್ಣುಮಕ್ಕಳು 10 ಜನ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ ಗೆ 4,590 ಮತಗಳು ಪುರುಷರು 4,301 ಹೆಣ್ಣುಮಕ್ಕಳು 289 ಜನ ಓಟ್ ಹಾಕಿದ್ದಾರೆ ಆಳಂದ ಮತದಾರರು ಸುಮಾರು 9,700 ಕರೆಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪರ ಸ್ಟ್ರೈಕ್ ರೇಟ್ ಆಳಂದದಲ್ಲಿ 47% ಭಾರತೀಯ ಜನತಾ ಪಕ್ಷ ಒಟ್ಟು ಶೇಕಡ 50%ರಷ್ಟು ಮತಗಳನ್ನು ಪಡೆದುಕೊಂಡಿದೆ ಜೆಡಿಎಸ್ ಇಸ್ ವೆರಿ 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 ಲೋ ಹ್ಯಾಸ್ ಟೇಕನ್ ಓನ್ಲಿ 3% ಆಫ್ ವೋಟ್ ಶೇರ್ ಇತರೆ ಅಭ್ಯರ್ಥಿಗಳ ಪರ ಏನೂ ಇಲ್ಲ ಅಂತ ಹೇಳಬಹುದು ಕೇವಲ 10 ಮತಗಳು ಇತರ ಅಭ್ಯರ್ಥಿಗಳಿಗೆ ಬಂದಿದ್ದು ಹಾಗಾಗಿ 0% ಬಟ್ ಇಂಟ್ರೆಸ್ಟಿಂಗ್ಲಿ ಇಟ್ಸ್ ಎ ವೆರಿ ಸ್ಟ್ರೈಟ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಬಿಜೆಪಿ 299 ಮತಗಳ ಅಂತರದಿಂದ ಮುನ್ನಡೆಯನ್ನು ಕಾಪಾಡಿಕೊಂಡಿದೆ ಒಂದು ಪಾರ್ಟಿ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶದಲ್ಲಿ ಬಿಜೆಪಿ ಅಲ್ಪ ಮುನ್ನಡೆಯನ್ನು ಕಾಂಗ್ರೆಸ್ನ ವಿರುದ್ಧ ಪಡೆದುಕೊಂಡಿದೆ ಆಳಂದದಲ್ಲಿ ಮತ್ತೊಮ್ಮೆ ಜಯಭೇರಿಯನ್ನು ಬಾರಿಸುವತ್ತ ಬಿಜೆಪಿ ದಾಪುಗಾಲಿಡ್ತಾ ಇದೆ ಈ ಬಾರಿ ಬಿಜೆಪಿಯಿಂದ ಹೊಸ ಮುಖವನ್ನು ಕಣಕ್ಕಿಳಿಸಲು ವರಿಷ್ಠರು ಚಿಂತನೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಭೀಮಾಶಂಕರ್ ಪಾಟೀಲ್ ಯುವ ಮುಖಂಡ ಅವರ ಹೆಸರು ಮುಂಚೂಣಿಯಲ್ಲಿದೆ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜೊತೆಗೆ ಭೀಮಾಶಂಕರ್ ಅವರು ಒಳ್ಳೆಯ ಒಡನಾಟವನ್ನು ಬಾಂಧವ್ಯವನ್ನು ಹೊಂದಿದ್ದಾರೆ ಮತ್ತು ಕನ್ನಡ ಪರ ಹೋರಾಟಗಳ ಮೂಲಕ ಜನಮನ್ನಣೆಯನ್ನು ಪಡೆದುಕೊಂಡಿದ್ದಾರೆ ಇದು ಆಳಂದ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಈಗ ಕ್ಷೇತ್ರದಲ್ಲಿ ಗೆಲುವಿನ ಭರವಸೆಯನ್ನು ಮೂಡಿಸಿದ್ದಾರೆ ಮತ್ತೊಂದು ಕಡೆ ಸುಭೇಶ್ ಗುತ್ತೆದಾರ್ ಪುತ್ರ ಹರ್ಷಾನಂದ್ ಗುತ್ತೆದಾರ್ ಭೀಮಾಶಂಕರ್ ಪಾಟೀಲ್ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಆಮೇಲೆ ನನಗೆ ಇನ್ನೊಂದು ಅಪ್ಡೇಟ್ ಇವಾಗ ಸಿಕ್ತೇನು ಅಂತಂದರೆ ಭೀಮಾಶಂಕರ್ ಪಾಟೀಲ್ ಅವರಿಗೆ ಆರ್ಎಸ್ಎಸ್ನ ಹಿನ್ನೆಲೆ ಇದೆ ಆರ್ಎಸ್ಎಸ್ನ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಜೊತೆಗೆ ಕಾಂಗ್ರೆಸ್ನಿಂದ ಬೇರೆ ಬೇರೆಯವರ ಹೆಸರುಗಳು ಕೇಳಿ ಬರ್ತಾ ಇದೆ ಜೆಡಿಎಸ್ ಪಾರ್ಟಿಯಿಂದ ಮಹೇಶ್ವರಿ ವಾಲೆಗೆ ಟಿಕೆಟನ್ನು ಈಗಾಗಲೇ ಘೋಷಣೆ ಮಾಡಲಾಗಿದೆ ಇದು ಆಳಂದ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ ಸ್ಟ್ರೈಕ್ ರೇಟ್ ಗಮನಿಸ್ತಾ ಇದ್ದೀರಿ ನೀವು ಬಿಜೆಪಿ 50% 47% ಕಾಂಗ್ರೆಸ್ 3% ಜೆಡಿಎಸ್ ಅದರ್ಸ್ ಸೊನ್ನೆ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ